ಸರ್, ನೀವು ರಜನಿಕಾಂತ್ ಎರಡು ಸಿನಿಮಾ, ಕುಂಕುಮ ರಕ್ಷೆ, ಮಾತು ತಪ್ಪದು ಮಗ, ಎರಡು ಸಿನಿಮಾದಲ್ಲಿ ಕೆಲಸ ಮಾಡಿದ್ರಿ. ಅವ್ರ ಜೊತೆಗಿನ ಅನುಭವಗಳು ಒಂದಿಷ್ಟು ಹೇಳಿ ಸರ್. ರಜನಿಕಾಂತ್ ನನಗೆ ಮಡ್ರಾಸ್ನಲ್ಲಿ ಪರಿಚಯ ಅಂದರೆ, ಏಕೆಂದರೆ ಆಗ್ತಾನೇ ಬಂದ ಒಂದು ಈ ಪ್ರಯತ್ನ ಮಾಡ್ತಾ ಇದ್ದ ಅಂದರೆ ಬರೋದಕ್ಕೋಸ್ಕರ. ಆ ಟೈಮಲ್ಲಿ ಕುಂಕುಮ ರಕ್ಷೆ ಇದಕ್ಕೆ ಅನಂತಾಚಾರ್ ಅವರು ಅವನ್ನ ಬುಕ್ ಮಾಡಿದ್ರು ಹೀರೋ ಆಗಿ. ಒಂದು ದಿವಸ ಅನಂತಾಚಾರ್ ಏನು ಹೇಳಿದ್ರು ಅಂದರೆ, ನಾಗೇಶ್ ಅವರೇ, ರಜನಿ ಏನೋ ಶೂಟಿಂಗ್ ಹೋಗ್ತಾ ಇದ್ದಾನೆ, ದುಡ್ಡಿಲ್ಲವಂತೆ ಅವನ ಹತ್ರ, ಏನು 500 ರೂಪಾಯಿ ಕೊಡ್ತಾ ಇದ್ದೀನಿ ಅಡ್ವಾನ್ಸ್ ಅವ್ರಿಗೆ ಪಿಕ್ಚರ್ಗೆ 500 ರೂಪಾಯಿ ತೊಗೊಂಡು ಹೋಗಿ ತಕ್ಷಣ ನೀವು ಹೋಗಿ ಕೊಡಬೇಕು ಅಂತ. 500 ರೂಪಾಯಿ ತೊಗೊಂಡು ಒಂದು ಟ್ಯಾಕ್ಸಿನಲ್ಲಿ ಹೋದೆ ಬೀಚ್ ಸ್ಟೇಷನ್ನೋ ಇಲ್ಲ ಒಂದು ಇದನ್ನಲ್ಲಿ ತಿರುಗ್ತಾ ಇದ್ದಾನೆ, ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಈ ಕಡೆಗೆ ತಿರುಗ್ತಾ ಇದ್ದಾನೆ. ಅವ್ರು ಹೇಳಿದರು ನಾಗೇಶ್ ಕೈಯಲ್ಲಿ ಕಳಿಸ್ತಾ ಇದ್ದೀನಿ ಅಂತ. ನನ್ನ ನೋಡೋದಕ್ಕೋಸ್ಕರ ಇದು ಮಾಡಿ ಬಂದ ತಕ್ಷಣ ಓಡಿ ಬಂದ, ಏನು ದುಡ್ಡು ಕೊಟ್ರ ಇದನ್ನು ಕೊಟ್ಟಿದ್ದಾರೆ 500 ರೂಪಾಯಿ ತುಂಬ ಅಷ್ಟು ಅಂದರೆ ಆಗ ನೋಡಿದ್ದು ರಜನಿಕಾಂತ್ ನನಗೆ ಏನು ಅಂದರೆ ನನ್ನ ಕಂಡ್ರೆ ಬಹಳ ವಿಶ್ವಾಸಿ ಅವನಿಗೆ. ಏಕೆಂದರೆ ಪಿಕ್ಚರಲ್ಲಿ ಜೊತೆಯಲ್ಲಿ ಅವನ ಜೊತೆಯಲ್ಲಿ ಕುಂಕುಮ ರಕ್ಷೆ, ಆಮೇಲೆ ಹಾಂ ವರ್ಕ್ ಮಾಡಿದ್ದೀನಲ್ಲ, ನನ್ನ ವರ್ಕು ಅವನಿಗೆ ಭಾಳ ಹಿಡಿಸ್ತು. ಒಂದ್ಸಲ ಏನಾಯಿತು ಅಂದರೆ, ಈ ನಮ್ಮ ಪ್ಯಾಲೇಸಲ್ಲಿ ಶೂಟಿಂಗ್ ನಡೀತಾ ಇತ್ತು, ನಮ್ಮದು ಯಾವುದೋ ಶೂಟಿಂಗ್ ನಡೀತು, ಅವನದು ಅಲ್ಲಿ ನಡೀತಾ ಇತ್ತು. ಸೊ ನನಗೆ ಗೊತ್ತಾಯಿತು ರಜನಿ ಬಂದಿದ್ದಾನೆ ಅಂತ. ಸೊ ನಾನು ನೋಡೋಣ ಅಂತ ಅಲ್ಲಿಗೆ ಹೋದೆ. ಅಲ್ಲಿ ಏನು ಎಲ್ಲ ತಮಿಳ್ನವರು ನಾನು ಹೋದರೆ ಇದು ಮಾಡಲ್ಲ ಅಂತ ಹೇಳ್ತಾ ಇದ್ದಾನೆ, ಒಳಗೆ ಬಿಡಲ್ಲ ಅಂತ. ಅಷ್ಟರಲ್ಲಿ ನಮ್ಮವರು, ಏ ಯಾರು ಅಂತ ತಿಳ್ಕೊಂಡು ಅವ್ರನ್ನ, ಅವ್ರನ್ನ ಬೇಡ ಅಂತ ಹೇಳ್ತೀಯ ನೀವು, ಹೋಗಿ ಸರ್ ನೀವು, ಅವರು ದೊಡ್ಡ ಆರ್ಟಿಸ್ಟ್ ಅವರು. ಅವರು ಅಲ್ಲಿ ಒಳಗಡೆ ರಜನಿ ಒಂದು ಫೈಟಿಂಗ್ ಸಿ ಇದನ್ನಲ್ಲಿದ್ದಾನೆ, ಇದು ಮಾಡಿ ಇನ್ನೇನು ಎತ್ತಿ ಹೀಗಂದ. ನಾನು ನೋಡಿದ ತಕ್ಷಣ ಹಾಗೆ ನಿಲ್ಲಿಸ್ಬಿಟ್ಟ, ಓ ಸರ್ ಬನ್ನಿ 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 ಅಂತ ಬಂದು ತಪ್ಪಿಕೊಂಡು, ಹೇಗಿದ್ದೀರಿ ಏನಿದ್ದೀರಿ ಇದು. ಅಲ್ಲಿ ಡೈರೆಕ್ಟ್ರ್ಗಳಿಗೆ ಈ ಥರ ಬೆಂಗಳೂರು ನಾಗೇಶ್ ಅಂತ ಒಳ್ಳೆ ಆರ್ಟಿಸ್ಟು ಪ್ಲಸ್ ಡೈರೆಕ್ಷನ್ ವರ್ಕ್ ಮಾಡ್ತಾಯಿದ್ರೆ ಇದು ಮಾಡ್ತಾರೆ, ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿ ಇದು ಮಾಡಿ ಅಂದರೆ ಅಷ್ಟು ವಿಶ್ವಾಸ ಇತ್ತು ಅಷ್ಟು ನನ್ನ ಕಂಡ್ರೆ. ಅದಾದಮೇಲೆ ಈಗ ಬಿಡಿ, ಈಗ ಅವನು ಹಿಡಿಯೋರೇ ಇಲ್ಲ ಬಿಡಿ. ಆದರೆ ಜ್ಞಾಪಕ ಇದೆ ಅವನಿಗೆ, ಎಲ್ಲಿ ಎಲ್ಲಿ ಕಂಡ್ರೂ ಒಂದು ವಿಶ್ವಾಸವಾಗಿ ಒಂದು ಇದು ಇದಿದೆ. ಬಟ್ ನಾವು ಕಾಂಟ್ಯಾಕ್ಟ್ ಇಟ್ಕೊಂಡಿಲ್ಲ. ಸರಿ ಸರಿ. ಯಾಕಂದರೆ ಈಗ ಹೋಗಿ ನಾವು ಕೇಳೋದು ಏನು ಕೇಳೋಕ್ಕಾಗುತ್ತೆ ಅವನ್ನ ಹೇಳಿ. ಬಟ್ ಒಳ್ಳೆ ಮನುಷ್ಯ, ಒಳ್ಳೆ ಹೃದಯವಂತ, ಒಳ್ಳೆ ಮನುಷ್ಯ. ಏನು ಈಗಂತೂ ಎತ್ತರಕ್ಕೇರಿದ್ದಾರೆ. ಅಯ್ಯೋ ಬಿಡಿ ಬಿಡಿ. ಬಟ್ ಆ್ಯಕ್ಚುಲಿ ನೀವು ನಂಬ್ತಿರೋ ಬಿಡ್ತಿರೋ ಇನ್ನೊಂದು ಹೇಳ್ತೀನಿ. ಅವ್ನು ರಜನಿ, ಆಮೇಲೆ ನಮ್ಮ ಯಾರು ರಜನಿ ಅಶೋಕ್ ರವೀಂದ್ರ ಅಂತಂದ್ಬಿಟ್ಟು, ರವೀಂದ್ರನಾಥ್ ಅಂತಂದ್ಬಿಟ್ಟು, ಆ ಟೈಮಲ್ಲಿ ಅವರಿಗೆ ಕೆಲಸ ಇಲ್ಲ, ಏನೂ ಇಲ್ಲ. ಸೊ ಫೋಟೋಗಳು ಕೊಟ್ಟಿದ್ದರು. ಏನೋ ಆ ಟೈಮಲ್ಲೆಲ್ಲ ಫೋಟೋ ಕೊಡೋದು ಒಂದು ಇದಿತ್ತು. ಆ ಫೋಟೋ ಇಟ್ಕೊಂಡಿದ್ದಾರೆ ರಾಜ್ಕುಮಾರ್ದು ಒಂದು ಶೂಟಿಂಗ್ಗೆ, ಯಾವುದು ನಾನೊಬ್ಬ ಕಳ್ಳನೋ ಯಾವುದೋ ಒಂದು ಶೂಟಿಂಗಲ್ಲಿ ಹೋಗಿದ್ದಾರೆ. ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಫೋಟೋಗಳು ಬೇಕು. ಇಲ್ಲ ಅಲ್ಲಿ ಫೋಟೋ, ಎಲ್ಲಿ ಫೋಟೋ ನೋಡಿದ್ವಿ, ಈ 3 ಜನದ ಫೋಟೋ ಈಗಲೂ ಅಲ್ಲಿ ರಜನಿಕಾಂತ್ ಫೋಟೋ ಇದೆ. ಅದು ಅಂದರೆ ಹಾಗೆನೇ ಇದು ಒತ್ತಡಿಕ್ಕಾಗಲ್ಲ. ಅದು ಅದೃಷ್ಟ ನೋಡಿ, ಹೇಗಿಂದ ಹೇಗೆ ಬರುತ್ತೆ ಏನು ಬರುತ್ತೆ ಅಂತಂದ್ಬಿಟ್ಟು ಅದು ಏನು ಮಾಡಿ. ಬಟ್ ಇಷ್ಟೆಲ್ಲ ಆಗೂ ಒಂದು ಜೀವನದಲ್ಲಿ ಮನುಷ್ಯನಿಗೆ ಏರಿಳಿತ ಇದ್ದೇ ಇರುತ್ತೆ, ಎಲ್ಲರಿಗೂ ಅಷ್ಟೇ. ಯಾರೂ ಏನು ಅದು ಬಿಟ್ಟಿಲ್ಲ, ಮೇಲೆ ಇರಲ್ಲ, ಕೆಳಗೆ ಮೇಲೆ ಹೋಗುತ್ತೆ, ಕೆಳಗಡೆ ಬರುತ್ತೆ ಮಾಡುತ್ತೆ. ಬಟ್ ಇತ್ತೀಚೆಗೆ ನನ್ನ ಜೀವನದಲ್ಲಿ ಅಂದರೆ ನನಗೆ 2 ಮಕ್ಕಳು, ಮಗಳು ಭವಾನಿ ಅಂತಂದ್ಬಿಟ್ಟು, ಮಗ ವಿಜಯ್ ಅಂತಂದ್ಬಿಟ್ಟು. ಈಗ 6 ತಿಂಗಳ ಹಿಂದೆ ನನ್ನ ಮಗ ವಿಜಯ್, ಅವನಿಗೆ 42 ವರ್ಷ ಆಗಿತ್ತು, ಇದ್ದಕ್ಕಿದ್ದಾಗೆ ಹಾರ್ಟ್ ಫೇಲ್ಯೂರ್ ಆಗಿ ಸತ್ತೋದೆ. ಅಯ್ಯೋ. ನನ್ನ ಆಧಾರವಾಗಿದ್ದವನು ಅದೇನು, ಯಾವ ಕಾರಣ ಇರಲಿಲ್ಲ, ಯಾವ ಇದು ಇಲ್ಲ, ಏನೂ ಇಲ್ಲ. ಅದು ಒಂದು ಮನಸ್ಸಿಗೆ ಒಂದು ದುಃಖ ಇದ್ದೇ ಇದೆ, ಅದು ಹೇಳ್ಕೊಳೋಕ್ಕಾಗಲ್ಲ. ಆಧಾರವಾಗಿದ್ದವನು ಅವನೇ.
ಈಗ ನಾವು ನಿರಾಧಾರವಾಗಿದ್ದೀನಿ. ಈಗ ಏನಿದ್ರು ನಾವು ದೇವ್ರನ್ನ ಕೇಳಬೇಕಷ್ಟೇ, ಅಪ್ಪ ನಮ್ಮನ್ನು ಕಾಪಾಡು ಅಂತ ಅಂದ್ಬಿಟ್ಟು. ಬಟ್ ನನ್ನ ಮಗಳಿದ್ದಾಳೆ, ಅವಳು ಸಹಾಯ ಮಾಡ್ತಾಳೆ. ಇದ್ರ ಎಷ್ಟು ಅಂತ ಕೇಳೋಕ್ಕಾಗುತ್ತೆ, ಮಗಳನ್ನು ಕೇಳೋಕ್ಕಾಗಲ್ಲ, ಮಾಡೋದಕ್ಕಾಗೋದಿಲ್ಲ. ಇದ್ರ ಜೊತೆಗೆ ನಮ್ಮ ಅಪ್ಪು ಪುನೀತ್, ಎಂಥ ಹುಡುಗ ಸರ್ ಅವನು. ಅವರ ಅಪ್ಪ ಮಾಡದೇ ಇದ್ದಿದ್ದ ಸಾಧನೆ ಮಾಡಿ ಹೋಗ್ಬಿಟ್ನಲ್ಲ ಅವನು. ರಾಜ್ಕುಮಾರ್ ಹೋದಾಗಲೂ ಕೂಡ ಜನಗಳು ಸಂಕಟಪಟ್ಟರು, ಹತ್ತರು, ಓಡಾಡಿದ್ರು, ಮಾಡಿದ್ರು, ಅದೆಲ್ಲ ಕೆಲವು ಒಂದು ದಿವಸ, ಎರಡು ದಿವಸ, ಮೂರು ದಿವಸಕ್ಕೆ ಮುಗಿದೋಯ್ತು. ಈ ಒಂದು ವರ್ಷ ಆದ್ರೂ ಏನು ಇನ್ನೂ ಜನ ಒಂದು ಇದಂದರೆ ಅವನು ಎಂಥ ಒಂದು ಧರ್ಮಾತ್ಮ, ಎಂಥ ಕೆಲಸ ಮಾಡಿ ಅಂದರೆ ಬಲಗೈಲಿ ಕೊಟ್ಟಿದ್ದು ಎಡಗೈ ಗೊತ್ತಿಲ್ಲ. ಆ ರೀತಿ ದಾನ ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದಾನೆ ಬಡವರುಗಳಿಗೆ, ಬಂದು ಕೇಳಿದವ್ರಿಗೆ, ಮಾಡಿದವ್ರಿಗೆ, ಇದು ಮಾಡಿದವ್ರಿಗೆ. ಸದಾ ನಗುಮುಖ. ನಾವು ಮಯೂರ ಶೂಟಿಂಗ್ ಮಾಡೋ ಟೈಮ್ನಲ್ಲಿ ಅವನು ಹುಟ್ಟಿದ್ದು. ಆ ಘಟನೆ ಏನಾದರೂ ನೆನಪಿದೆಯಾ ನಿಮಗೆ? ಮಯೂರ ಅಂದರೆ ಅಲ್ಲೇ ಮೈಸೂರು ಪ್ಯಾಲೇಸಲ್ಲಿ ಶೂಟ್ ಮಾಡ್ತಾ ಇರಬೇಕಾದ್ರೆ ಅವನು ಇದು ಬಂತು, ಯಾವುದು ಟೆಲಿಗ್ರಾಮ್ ಥರ, ಟೆಲಿಗ್ರಾಮ್ ಡೆಲಿವರಿ ಆಯಿತು, ಗಂಡು ಮಗು ಹುಟ್ಟಿದೆ ಅಂತಂದ್ಬಿಟ್ಟು ಟೆಲಿಗ್ರಾಮ್. ಅದು ಬಂದು ಅವ್ರಿಗೆ ಖುಷಿಯಾಗಿ ಹೋಯಿತು. ನಮಗೆಲ್ಲ ಸ್ವೀಟ್ಗಳು ಎಲ್ಲ ಕೊಟ್ಟರು. ಒಂದು ದಿವಸ ನಾವು ಹೋಗಿ ಬರ್ಬೋದಾ ಅಂತಂದರು. ಅಂದರೆ ಅಷ್ಟು ವಿನಯಶಾಲಿ. ಅಷ್ಟು ನಾವು ಅಣ್ಣ ಇದೇನು ಹಿಂಗೆ ಹೇಳ್ತೀರಿ, ಮಗ ಹುಟ್ಟಿದ್ದಾನೆ, ಹೋಗ್ಬಿಟ್ಟು ಬನ್ನಿ. ಹೋದರೂ ಬಂದರು. ನಾವು ಅದಾದಮೇಲೆ ಮಡ್ರಾಸ್ಗೆ ಹೋಗಿ ಅವನ್ನ ನೋಡಿ ಎತ್ತಿ ಆಡಿಸಿ ಮಾಡಿಸಿ ಎಲ್ಲ ಮಾಡಿದ್ವಿ. ತುಂಬ ಚಟುವಟಿಕೆ ಹುಡುಗ ಅವನು. ಏನು ಸಣ್ಣ ವಯಸ್ಸಿನಲ್ಲೇ ಅವನು ಸಾಧನೆ ಮಾಡಿದ್ದಾನು. ಆಮೇಲೆ ಬರ್ತಾ 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 ಅವನ, ಏಕೆಂದರೆ ಅವ್ರ ತಂದೆಗೆ ತಕ್ಕ ಮಗ ಅದಾಗ ಹೋಗ್ಬಿಟ್ಟ. ಅವ್ರನ್ನು ಮೀರಿಸ್ಬಿಟ್ಟ, ರಾಜ್ಕುಮಾರ್ ಅವ್ರನ್ನು ಮೀರಿಸ್ಬಿಟ್ಟ. ಎಲ್ಲಿ ನೋಡಿ ಸರ್, ಗಲ್ಲಿ ಗಲ್ಲಿನಲ್ಲೂ ಅವನು ಫೋಟೋ ಅಂತಂದರೆ ನಿಜವಲ್ವೇ, ಜನ ಅವನ ಮೇಲೆ ಎಷ್ಟು ಒಂದು ಇದಿಟ್ಕೊಂಡಿದ್ದಾರೆ ಅಂತ. ಮೊನ್ನೆ ಅವನಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಮಾಡಿದ್ರು ಅದು. ಬಟ್ ಏನು ಅಂದರೆ ಅವನ ಸಾವಿನ ಬಗ್ಗೆ ನಾವಾಗಲಿ ನೀವಾಗಲಿ ಬೇರೆಯವರಾಗಲಿ ಆ ಟೈಮಲ್ಲಿ ನಾವು ಒಂದು ದುಃಖ ಮಾಡ್ತೀವಿ, ಹೊರಟೋಗ್ತೀವಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಪಾಪ ಅಶ್ವಿನಿ ಗತಿ ಏನು ಸರ್, ಪಾಪ ಹೆಣ್ಣು ಮಗಳದ್ದು. ಹಾಂ, ಅದೇ ನನಗೆ ಮನಸ್ಸಿಗೆ ಬೇಜಾರಾಗಿರೋದು. ಹಾಂ, ನಾವೆಲ್ಲ ಮರೆತು ಬಿಡ್ತೀವಿ, ಬಂದು ಆದ ತಕ್ಷಣ ಫಂಕ್ಷನ್ ಆದ ತಕ್ಷಣ ಇರ್ತೀವಿ, ನಮ್ಮ ಕೆಲಸ ನಾವುಗಳು ಮಾಡ್ಕೊಂಡಿರ್ತೀವಿ. ಬಟ್ ಆಕೆ ಮನೆಗೆ ಹೋದರೂ ಸರಿ, ಮರೆಗಿದ್ರೂ ಸರಿ, ಎದ್ದರೂ ಸರಿ, ದೇವರು ಆಕೆಗೆ ಶಕ್ತಿ ಕೊಡಬೇಕು. ಆಕೆಗೆ ಅವನ ಕೆಲಸ ಏನು ಮಾಡಿದ್ದು ಅದನ್ನು ಆಕೆ ಮುಂದುವರಿಸಬೇಕು ಅಂತ ನನ್ನ ಆಸೆ. ಸರ್, ಆ ಕಾಲದಲ್ಲಿ ನಿರ್ದೇಶನದ ಜೊತೆಗೆ ಗೀತ ರಚನೆಕಾರರು, ಸಂಗೀತ ನಿರ್ದೇಶಕರ ಜೊತೆಗೆ ನಿಮ್ಗೆ ಸಂಬಂಧ ಇದ್ದೇ ಇರ್ತಾ ಇತ್ತು. ಗೀತ ರಚನೆಕಾರರ ಬಗ್ಗೆ ನಿಮ್ಮ ನೆನಪುಗಳನ್ನು ಹೇಳಿ ಸರ್. ಸರ್, ಉದಯ್ ಶಂಕರ್ ಬಗ್ಗೆ ಹೇಳಬೇಕು ಅಂದರೆ ಆತನಿಗೆ ಬರೆಯೋ ಆಸೆ ಇರಲಿಲ್ಲ. ಅವನಿಗೆ ಆರ್ಟಿಸ್ಟ್ ಆಗಬೇಕು ಅಂತ ಒಂದು ಆಸೆ ಇತ್ತು ಯಾರಿಗೆ, ಉದಯ್ ಶಂಕರ್ಗೆ. ಆದರೆ ಅವರ ತಂದೆ ಸದಾಶಿವಯ್ಯನವರು, ಅವರು ವಿಕ್ರಮ್ ಸ್ಟುಡಿಯೋ ಅಂದರೆ ವಿಕ್ರಮ್ ಇವರು ಯಾರು, ರಂಗ, ಬಿ ಎಸ್ ರಂಗ ಅವರಿಗೆ, ಅವರು ಪರ್ಮನೆಂಟ್ ರೈಟರು. ಅವರಿಗೆ ಸದಾಶಿವಯ್ಯನವ್ರಿಗೆ ನನ್ನ ಮಗ ನನ್ನ ಥರ ರೈಟರ್ ಆಗಬೇಕು ಅಂತ ಆಸೆ. ಬಟ್ ಇವರಿಗೆ ಆರ್ಟಿಸ್ಟ್ ಆಗಬೇಕು ನಾನು ಅಂತ ಆಸೆ. ಹಾಗೂ ಹೀಗೂ ಮಾಡಿ ಅವ್ರಿಗೊಂದು ಸ್ಕ್ರಿಪ್ಟ್ ಬರೆಯೋದಕ್ಕೆ ಕೊಡಿಸಿದ್ದಾರೆ. ಆ ಟೈಮಲ್ಲಿ ಬಲೆ ಬಸವ ಅಂತ ಕಾಣುತ್ತೇನೆ ಬಹುಶಃ ಆ ಶೂಟಿಂಗಲ್ಲಿ. ಅದರಲ್ಲಿ ನಾನು ಬಲೆ ಬಸವದಲ್ಲಿ ನಾನು ನರಸಿಂಹರಾಜು ಮಾವನ ಪಾತ್ರ ಮಾಡಿದ್ದೀನಿ ಆ ಕಾಲದಲ್ಲಿ. ಸೊ ಉದಯ್ ಶಂಕರ್ ಬೆಳಗ್ಗೆ ಬಂದರು, ಸ್ಕ್ರಿಪ್ಟ್ ಕೈನಲ್ಲಿದೆ, ರಂಗ ಅವರು ಎದುರುಗಡೆ ಕೂತಿದ್ದಾರೆ. ಸರಿ ಸರ್, ನೀವು ಬರೆದಿದ್ದೀನಿ ತಗೊಳ್ಳಿ ಅಂತ, ಪೆನ್ ಕೊಡಿ ಅಂದರು. ಪೆನ್ ಇಸ್ಕೊಂಡ್ರು, ಫಸ್ಟ್ ಪೇಜ್ ತೆಗೆದ್ರು, ಗೀಚಿದ್ರು. ಸೆಕೆಂಡ್ ಪೇಜ್ ತೆಗೆದ್ರು, ಗೀಚಿದ್ರು. ಗೀಚ್ತಾನೆ ಇದ್ದಾರೆ, ಹೇ ಸ್ಕ್ರಿಪ್ಟಾ ಇದು, ಕ್ರಿಸ್ಟ್ ಬರೆಯಕ್ಕ ಬರೀತಾನೆ ನಿನಗೆ. ಅವರು ಬುದ್ಧಿ ಶಂಕರು ಅಳತಾ, ಕಣ್ಣಲ್ಲಿ ನೀರು ಬರ್ತಾ ಇದೆ. ನಾವು ಅಲ್ಲೇ ಇದ್ದೀವಿ ಸರ್, ನೋಡ್ತಾ ಇದ್ದೀವಿ. ಹತ್ಕೊಂಡು ಹೊಟ್ಟೋಗ್ಬಿಟ್ರು. ಅದೇ ಉದಯ್ ಶಂಕರ್ಗೆ, ಅದೇ ಬಿ ಎಸ್ ರಂಗ ಅವ್ರು, ನಮಗೊಂದು ಸ್ಕ್ರಿಪ್ಟ್ ಮಾಡಿಕೊಡಿ, ನಮ್ಗೊಂದು ಸ್ಕ್ರಿಪ್ಟ್ ಮಾಡಿಕೊಡಿ ಅಂತ. ಆಗಲಿಲ್ಲ, ಏಕೆಂದರೆ
ರಾಜ್ಕುಮಾರ್ ಅವ್ರಿಗೆ ಅವರು ರಾಜ್ಕುಮಾರ್ ತಮ್ಮ ವರದಪ್ಪ ಅಂತಿದ್ರು, ವರದರಾಜ್ ಅಂತಂದ್ಬಿಟ್ಟು. ಅವರಿಗೆ ಈ ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ, ಅವರಿಗೆ ಉದಯ ಶಂಕರ್ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತಿತ್ತು. ಸರ್ ನೀವು ನಂಬಿರ ನಂಬಿ ಬಿಟ್ರೆ ಬಿಡಿ, ಆಗಿದ್ದರು ಒಂದು ಉದಯ ಶಂಕರು, ಒಂದು ಜಯಗೋಪಾಲು, ಇನ್ನೊಂದು ಇವರು ಯಾರು ವಿಜಯ ನರಸಿಂಹ, ಮೂರು ಜನನೇ. ವಿಜಯ ನರಸಿಂಹ ಮೂರು ದಿವಸ ತಗೊಳ್ಳೋರು ಒಂದು ಹಾಡು ಬರೆಯೋದಕ್ಕೆ, ಜಯಗೋಪಾಲು ಒಂದೂವರೆ ಎರಡು ದಿವಸ ತಗೊಳ್ಳೋರು, ಉದಯ ಶಂಕರು 15 ನಿಮಿಷ. ಟ್ಯೂನ್ ಹಾಕ್ತಿದ್ದಂಗೆ 15 ನಿಮಿಷದಲ್ಲಿ ಅಂದರೆ ಅದಾದಮೇಲೆ ಕರೆಕ್ಷನ್ನು ಇದು ಮಾಡಿಕೊಂಡು ಆ ಥರ. ಅಂದರೆ ನಾನು ಹೇಳೋದು ಹೇಗಿದ್ದರು ಯಾವ ರೀತಿ ಇದಾದರು. ಆಮೇಲೆ ಭಾಗ್ಯವಂತಕ್ಕೆ ರಂಗ ಅವರಿಗೆ ಬರೆದ್ರು ಉದಯ ಶಂಕರ್. ಆ್ಯಕ್ಚುಲಾಗಿ ಏನು ಕಾಳಿದಾಸ, ಅವಳು ಕಾಳಿದಾಸ ಅಂತಲೇ ಹೇಳಬೇಕು. ಭೋಜರಾಜನ ಇದ್ದಿದ್ದು ರಾಜ್ಕುಮಾರ್ ಭೋಜರಾಜನ ಇವರು ಕಾಳಿದಾಸ ಇದು ಹಾಗೆ. ಏಕೆಂದರೆ ಪಾಪ ಅವ್ರಿಗೂ ಅಂದರೆ ತುಂಬ ಅವರ ಹಾಡುಗಳು ಅವ್ರ ಇದು ಇದುಗಳು. ಸಾಕಷ್ಟು ಸಿನಿಮಾ ಅವ್ರ ಜೊತೆ ಕೆಲಸ ಮಾಡಿದ್ರಿ ನೀವು. ಅದೇ ಥರ ನೀವು ಜೈಗೋಪಾಲ್ ಜೊತೆಗೆ ನಿರ್ದೇಶನದಲ್ಲೂ ಕೆಲಸ ಮಾಡಿದ್ರಿ, ಹಾಡುಗಳನ್ನು ಬರೆಸಿದ್ರಿ. ಜೈಗೋಪಾಲ್ ಜೊತೆಗಿನ ಅನುಭವ ಹೇಗಿತ್ತು ನಿಮಗೆ? ಅಲ್ಲ ಜೈಗೋಪಾಲ್ ಕೂಡ ಒಳ್ಳೆಯವರು, ಏನು ಇದೇನಿಲ್ಲ, ಒಳ್ಳೆ ಒಳ್ಳೆ ತಲೆ, ಒಳ್ಳೆ ಬುದ್ಧಿವಂತ ಜೈಗೋಪಾಲ್ ಅವರು. ಯಾಕೆಂದರೆ ನಾಗೇಂದ್ರ ಗರ್ಡಿನಲ್ಲಿ ತಯಾರಾದರು ಅವರು, ಕೃಷ್ಣ ಪ್ರಸಾದ್ ಕ್ಯಾಮ್ರಾಮನ್ ಅವರು, ಅವು ಸುದರ್ಶನ್ ಕಲಾವಿದರು. ಸುದರ್ಶನ್ಗೆ ಬೈಯೋರು ಯಾರು ನಾಗೇಂದ್ರ, ಇವರು ಜಯಂತಿ ಚೆನ್ನಾಗಿ ಮಾಡ್ತಾಳೆ ನಿನಗೆ ನಾವು ಮಾಡೋದಕ್ಕೆ ಇದು ಬೈಯೋರು. ಇದು ಅದೇ ಯಾವುದು ಹೇಳಿದ್ರಲ್ಲ ಪತಿಯ ದೈವ, ಪತಿಯ ದೈವದಲ್ಲಿ ಬೇಕು ಅಂತ ಕಂಡೆ ಮಾಡೋರು ಸುದರ್ಶನ್ನ, ಬೇಕು ಅಂತ ಮಾಡೋರು. ಆಮೇಲೆ ಅವನೇನು ಎಂಥ ನಟ ಆಗ್ಬೋದು, ಒಳ್ಳೆ ನಟ ಆಗ್ಬೋದು ಸುದರ್ಶನ್. ನಾವೆಲ್ಲ ಒಳ್ಳೆ ಫ್ರೆಂಡ್ಸ್ಗಳು ಎಲ್ಲ ಇವರುಗಳು. ಸರ್ ನಿಮಗೆ ಇಷ್ಟು ವರ್ಷದ ಸೇವೆಗೆ ಯಾವ ಥರದ ಪ್ರಶಸ್ತಿಗಳು? ಜನಗಳ ಪ್ರಶಸ್ತಿನ ಮುಂಚೆ ಫಸ್ಟ್ ಆಫ್ ಆಲ್ ನನಗೆ ಎಲ್ಲಿ ಹೋದರೂ ಒಂದು ಗೌರವ ಇದೆ, ನನ್ನ ಮಾತಾಡಿಸ್ತಾರೆ, ನನ್ನ ಪಾತ್ರಗಳನ್ನ ಹೇಳ್ತಾರೆ, ಅದು ದೊಡ್ಡ ಪ್ರಶಸ್ತಿ. ಅದಿಲ್ಲದೇ ರಾಜ್ಕುಮಾರ್ ಪ್ರಶಸ್ತಿ ಬಂದಿದೆ, ಸೌಹಾರ್ದ ಪ್ರಶಸ್ತಿ ರಾಜ್ಕುಮಾರ್, ಕಿಚ್ಚ ಪ್ರಶಸ್ತಿ ಬಂದಿದೆ. ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಹೋದ ವರ್ಷ ಹಾಸನದಲ್ಲಿ ಮಾಡಿದ್ದು ಬಂದಿದೆ. ಆಮೇಲೆ ಇತ್ತೀಚೆಗೆ ಕೆಂಪೇಗೌಡ ಪ್ರಶಸ್ತಿ ಬಂದಿದೆ, ಬಟ್ ರಾಜ್ಯ ಪ್ರಶಸ್ತಿ ಮಾತ್ರ ಕೊಟ್ಟಿಲ್ಲ. ಏಕೆಂದರೆ ರಾಜ್ಯ ಪ್ರಶಸ್ತಿ ನಾನು ಇನ್ನೂ ಅರ್ಹನಲ್ಲ, 60 ವರ್ಷ ಸಾಲದು ಅವ್ರಿಗಿನ್ನೂ ಅನುಭವ, ಅವ್ರಿಗೇನಾದರೂ 100 ವರ್ಷ ಬೇಕು ಅಂತ ಕಾಣುತ್ತೆ ಬಹುಶಃ. ಈಗೇನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ 60 ವರ್ಷವರೆಗೂ ಕಾಯಬೇಕಾದಿಲ್ಲ ಮುಂಚೆ. ಅಲ್ಲ ನಮ್ಮಂಥವ್ರು ಎಲ್ಲಿ ಹೋಗೋಣ ಸರ್ ನಾವು? ಕರೆಕ್ಟ್. ನಮ್ಮ ಜಾಗಕ್ಕೆ ನಾನು ಹೊಡ್ಕೊಳ್ಳೋಕೆ ನಾನು ಇಷ್ಟಪಡೋದಿಲ್ಲ. ಅಲ್ಲ ಅರ್ಜಿ ಆಹ್ವಾನ ಮಾಡಿದಲೇ ನಾವು ಸೆಲೆಕ್ಟ್ ಮಾಡಿದ್ವಿ, ಸೆಲೆಕ್ಟ್ ಮಾಡಿದ್ದೀವಿ. ಸರ್ ನೀವು ನಂಬ್ತಿರೋ ಬಿಡ್ತಿರೋ, ಬರೀ ಕೇವಲ 12 ನಾಟಕ ಮಾಡಿದವ್ರಿಗೆ ಕೊಟ್ಟಿದ್ದಾರೆ, ಬರೀ 12 ನಾಟಕ ಮಾಡಿದವ್ರಿಗೆ ರಾಜ್ಯ ಪ್ರಶಸ್ತಿ ಕೊಟ್ಟಿದ್ದಾರೆ. ನಾವು ಇಷ್ಟು ವರ್ಷ 60 ವರ್ಷದಿಂದ ದುಡಿತಾ ಇದ್ದೀವಿ, 85 ವರ್ಷ ಏನೋ ಹೋದ್ಮೇಲೆ ಕೊಡ್ತಾಯಿದ್ವಿ. ಇಷ್ಟು ಯಾರಿಗೆ ಬೇಕದು ಮರಣೋತ್ತರ ಇದು? ಅವ್ರ ಮಾನದಂಡ ಏನು ಅಂತ ಕೇಳಬೇಕು ಅಂತ ಇದ್ದೀನಿ. ಏನು ಏನು ನಾವು ಏನು ಮಾಡಬೇಕು?